ಕೋಳಲೆತ್ತಿತ್ತಂತೆ. ಅದು ಇನ್ನೇನು ಓತದ ಮೇಲೆ ಹಾರೋದಕ್ಕೆ ಸಿದ್ಧ ಆಯ್ತಂತೆ. ಏನಾಯ್ತು, ನೀನು ಮೇಲೆ ಓತದ ಮೇಲೆ ಹಾರೋದಕ್ಕೆ ಸಿದ್ಧ ಆಯ್ತಂತೆ. ಅದು ಸಿದ್ಧ ಮುಂದಾಗುವಂಥದ್ದು ಅಂತ ಆಗ್ತಿದ್ದೀರ, ಮೇಲೆ ಹಾರಬೇಕು ಅಂತ ರೆಡಿ ಆಗ್ಬಿಡುತ್ತೆ. ರೆಡಿ ಸಿದ್ಧ ಪ್ರಾರಂಭ ಮಾಡ್ಕೊಳ್ಳುವಂಥದ್ದು. ಓದಕ್ಕೆ ಏನಾಗ್ಬಿಡುತ್ತೆ ಅಂತ ಭಯ ಆಗ್ಬಿಡುತ್ತೆ, ಹೆದರಿಕೆ. ಏನು ಹೆದರಿಕೆ ಅಂದ್ರೆ ಏನು ಪ್ಲಾನ್ ಹೆದರಿಕೆ ಅಂದ್ರೆ ಹೇಳಿದ್ರೆಲ್ಲ ಕತೆ ಎಕ್ಸ್ಪ್ಲೇನ್ ಮಾಡ್ಬಾರ್ದು, ಭಯ ಆಗುತ್ತೆ. ಭಯ ಆಗುತ್ತೆ ಅಲ್ವಾ, ಈಗ ನಾನೇ ಕೂತಿರ್ತೀವಿ, ತಕ್ಷಣ ಒಂದು ಹುಲಿನೋ ಏನೋ ಬಂತಂದ್ರೆ ಹೆಂಗೆ ನಡುಕೊಳ್ತೀವಲ್ಲ, ಭಯ ಆಗ್ಬಿಡುತ್ತೆ ಅಲ್ವಾ. ಅದೇ ರೀತಿ ಪಾಪ ಓತಾ ಮುಚ್ಚಿಕೊಂಡು ನೋಡ್ತಿದ್ದಾಗ ನೋಡಿದ್ರೆ ತೋಳ ಇದೆಯಂತೆ ಅಲ್ಲಿ. ತೋಳ ಇನ್ನೇನೋ ಮೈ ಮೇಲೆ ಹಾರಬೇಕು ಅನ್ನೋ ರೀತಿ ಇತ್ತಂತೆ ಅಲ್ಲಿ, ಸಿದ್ಧವಾಗ್ಬಿಟ್ಟಿತ್ತಂತೆ ಅದು. ಓತಕ್ಕೆ ಬಹಳ ತುಂಬಾ ಹೆದರಿಕೆ ಆಗ್ಬಿಡುತ್ತೆ ಪಾಪ, ಬಹಳ ಭಯ ಆಗ್ಬಿಡುತ್ತೆ ಓದಕ್ಕೆ. ಏನಿದ್ರು ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅಲ್ವಾ, ಏನಿದ್ರು ತಪ್ಪಿಸ್ಕೊಳ್ಳೋದಕ್ಕೆ ಆಗಲ್ಲ. ಇನ್ನು ಅದೇನ್ ಮಾಡ್ಬೇಕು, ತನ್ನ ಬುದ್ಧಿವಂತಿಕೆಯಿಂದ ತನ್ನ ಜೀವವನ್ನ ಉಳಿಸ್ಕೋಬೇಕು ಅಲ್ವಾ. ಇಲ್ಲಿ ಹೋಗ್ಬಿಟ್ರೆ ಓತ ಏನಾದ್ರು ತೋಳನ ನೋಡ್ಬಿಟ್ಟು ಓಡೋಗ್ಬಿಟ್ರೆ ಆ ಓತ ತೋಳ ಏನ್ ಮಾಡುತ್ತೆ, ಅದನ್ನ ಅಟ್ಟಾಡ್ಕೊಂಡು ಹೋಗ್ಬಿಡುತ್ತೆ. ಆಗ ಏನ್ ಮಾಡುತ್ತೆ, ಅದು ತನ್ನ ಪ್ರಾಣಾಪಾಯದಿಂದ ಪಾರಾಗೋದಕ್ಕೆ ಆಗೋದಿಲ್ಲ. ಆಗ ಏನ್ ಮಾಡ್ಬೇಕು, ಓತ ಸ್ವಲ್ಪ ಬುದ್ಧಿನ ಉಪಯೋಗಿಸ್ಕೊಳ್ಳುತ್ತೆ. ಏನಂತ ಉಪಯೋಗಿಸ್ಕೊಳ್ಳುತ್ತಪ್ಪ ಅಂದ್ರೆ, ಏನಾದ್ರೂ ಒಂದು ಮಾಡಿ ನಾನು ಈ ತೋಳದಿಂದ ಪಾರಾಗ್ಬಿಡ್ಬೇಕು, ನನ್ನ ಜೀವವನ್ನ ಉಳಿಸ್ಕೋಬೇಕು ಅಂದ್ಬಿಟ್ಟು ಅದೇನ್ ಮಾಡಿದ್ರೆ ತನ್ನ ಬಾಡಿ ತನ್ನ ಉಳ್ಮೆ ತನ್ನೇ ಇರುತ್ತೆ. ತೋಳ ಕಡೆ ಈ ತಿರುಗೂ ನೋಡಲ್ಲ, ಕಣ್ಣು ಕೂಡ ಈಗ ನೋಡಲ್ಲ. ಆಗ ಏನ್ ಮಾಡ್ಬಿಡುತ್ತಪ್ಪ ಅಂದ್ರೆ ತೋಳ ನಿಲ್ಲದ ಇರುತ್ತೆ, ಯಾವ್ದತ್ರ ಓದಿದೆ ಅಂತ. ಆಗ ಓದ ಏನ್ ಮಾಡ್ತಾ ಇತ್ತು, ತನ್ನಷ್ಟು ತನಗೊಂದು ಮೇಯ್ತಾ ಇತ್ತು. ಕೊಂಬು ಅನ್ನೋದು ಅದು ಏನದು ಅಂತ ಕೈಗಳನ್ನ ನೋಡಿ ತೋರಿಸುತ್ತೆ.
ಕೊಂಬು ಇದೆಯಲ್ಲ ಆ ಕೊಂಬನ್ನ ಏನ ತೆಗೆದುಕೊತಿದೆ ಅದು ನನ್ನ ಕತ್ತಿ ಗೊತ್ತಾ ಅಂತ ಹೇಳ್ತಾ ಇದ್ದೇನೆ. ಮತ್ತೆ ಹೋತಂಗೆ ಅದ್ರ ಬಾಲ ನೋಡ್ಬಿಟ್ಟು ಅಂದ್ರೆ ಅದಕ್ಕೆ ಬಾಲ ಅಂತ ಗೊತ್ತಿರಲ್ಲ ಹೋತಂಗ ಅನ್ನ ಅದನ್ನ ತೊಳ ಹೇಳಿದೆ ಇದೀನಿದು ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಅದು ಹೇಳುತ್ತೆ, ನನ್ನ ಶತ್ರುವನ್ನು ಹಿಡಿಯಲು ಇರುವ ಹಗ್ಗ ಇದು. ಅರ್ಥ ಆಗ್ತಿದ್ದಿಲ್ಲ ಮಕ್ಕಳ, ಬಾಲಕ್ಕೆ ಏನಿರ್ತಿದೆ ಇದು ನನ್ನ ಹಗ್ಗ. ನನ್ನನ್ನು ಯಾರಾದ್ರೂ ಭೇಟಿ ಬೇಟೆಯಾಡೋದ್ರಿಗೆ ಬಂದ್ರೆ, ನನ್ನ ಶತ್ರುಗಳು ಯಾರಾದ್ರೂ ಬಂದ್ರೆ ನನ್ನ ಹಗ್ಗದಲ್ಲಿ ಇಟ್ಕೊಂಡ್ಬಿಡ್ತೀನಿ ಅಂತ ಹೇಳ್ತೇವೆ. ಆಗ ನನಗೆ ಇಷ್ಟವಾದ ಕರಡಿಯ ಕೊಬ್ಬನ್ನು ತಿಂದ ಮೇಲೆ ಹಾಗೆ ಮತ್ತೆ ಕೇಳುತ್ತೆ, ಹೋತದಲ್ಲಿ ಗಡ್ಡ ಇರುತ್ತಲ್ಲ ಆ ಗಡ್ಡವನ್ನು ನೋಡ್ಬಿಟ್ಟು ಅವ್ರು ಕೇಳುತ್ತೆ ಇದೇನು ಅಂತ ಕೇಳುತ್ತೆ. ಆಗ ಅದು ಹೇಳುತ್ತೆ, ನನಗೆ ಇಷ್ಟವಾದ ಕರಡಿಯ ಕೊಬ್ಬನ್ನು ತಿಂದ ಮೇಲೆ ಮುಖ ಒರೆಸಿಕೊಳ್ಳಲು ಇರುವ ಬಟ್ಟೆ ಅಂತ ಇದೆ. ಅದು ಹೀಗೆ ಗಡ್ಡ ಇರುತ್ತಲ್ಲ ಆ ಗಡ್ಡ ಕೇಳಲು ಹೇಳುತ್ತೆ, ನಾನು ಕರಡಿನ ತಿಂತೀನಲ್ಲ ನನಗೆ ತುಂಬ ಇಷ್ಟವಾದ ಪ್ರಾಣಿ ಕರಡಿ, ನನ್ನ ಕರಡಿ ತಿನ್ಮೇಲೆ ಬಾಯಿ ಹಸ್ಕೊಳ್ಳೋದಕ್ಕೆ ಬಟ್ಟೆ ಬೇಕಲ್ಲ ಅದೇ ಅದು ಅಂತ ಹೇಳುತ್ತೆ. ಇದನ್ನು ಕೇಳಿದ ತೋಳ ಇದರಿ ಓಡಿ ಕಾಡಿಗೆ ಸೇರಿತು. ಇಷ್ಟನ್ನ ತಿಳ್ಕೊಂಡ ಮೇಲೆ ತೋಳ ಹೋಗ್ತದ ಹತ್ರ ಇರುತ್ತಾ, ಅಯ್ಯಪ್ಪ ಇದ್ರ ಕತ್ತಿ ಇದೆ ಹಗ್ಗ ಇದೆ ಇನ್ನ ನನ್ನ ಬೇಟೆ ಆಗ್ಬಿಡುತ್ತೆ ಅಂದ್ಬಿಟ್ಟು ತೋಳ ಕಾಡಿಗೆ ಓಡ್ಬಿಡುತ್ತೆ. ಈಗ ಓಡ್ತಾ ಇರುವಾಗ ಈ ತೋಳಕ್ಕೆ ಒಂದು ನರಿ ಸಿಗುತ್ತೆ. ಯಾವ ಪ್ರಾಣಿ ಸಿಗುತ್ತೆ? ನರಿ ಸಿಗುತ್ತೆ. ನರಿ ಯಾಕೆ ಓಡೋಗ್ತಿದ್ಯಾ? ಕಂಗಾಲಾಗಿದ್ರೆ ದಿಕ್ಕಾಪಾಲಾಗಿ ದಿಕ್ಕಾಪಾಲಾಗಿ ಓಡೋಗ್ತಿದ್ಯಲ್ಲ ಯಾಕೆ ಅಂತ ಕೇಳುತ್ತೆ. ಆಗ ತೋಳ ಮೆಡ್ದಿದ ವಿಷಯವಂತ ಹೇಳಿತ್ತು, ಅಂದ್ರೆ ಬೆಟ್ಟದ ಹತ್ರ ಮೇಲ್ತಾ ಇದ್ದು ಇದು ಹೋಗಿದ್ದು ಕೇಳಿದ್ದು ಆ ಓದ ಹೇಳಿದ್ದು ಎಲ್ಲ ಉತ್ತರಗಳನ್ನ ಹೇಳುತ್ತೆ. ಆಗ ತೋಳಗೆ ತುಂಬಾ ನಗು ಬಂದ್ಬಿಡುತ್ತೆ. ಅಯ್ಯೋ ಅಯ್ಯೋ ನಿಮ್ಗೀಗ ಹೇಳ್ಬೋದು ಮ್ಯಾಮ್, ಇದನ್ನ ನಾವು ಉದ್ದರ ರಚನೆ ಅಂತ ಕರಿತೀವಿ, ಇದನ್ನ ಲೇಖನ ಚಿಹ್ನೆ ಅಂತ ಕರಿತೀವಿ. ಹಾಗಿದ್ರೆ ಇದೇನು ಮ್ಯಾಮ್ ಅಲ್ವ, ಯಾರ್ಯಾರಾದ್ರೂ ಪ್ರಶ್ನೆ ಮೂಡಿರುತ್ತೆ ಅಲ್ವ. ಹಾಗಿದ್ರೆ ಈ ಚಿಹ್ನೆ ಯಾವುದು? ಆಶ್ಚರ್ಯ ಸೂಚಿತ ಚಿಹ್ನೆ. ಇದನ್ನ ಆತಂಕ ಆಗಿದಾಗ ತುಂಬಾ ಏನು ಸೊಗಸಾಗಿ ನೋಡುವಂತ ಸಂದರ್ಭದಲ್ಲಿ, ತುಂಬಾ ಸುಂದರವಾಗಿದೆ ಎನ್ನುವ ಸಂದರ್ಭದಲ್ಲಿ, ನಮ್ಮ ಭಾವನೆಯನ್ನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಈ ಚಿಹ್ನೆಯನ್ನ ಬಳಸುವಂತದನ್ನ ಆಶ್ಚರ್ಯ ಸೂಚಕ ಚಿಹ್ನೆ ಅಥವಾ ಭಾವ ಸೂಚಕ ಚಿಹ್ನೆಯನ್ನು ಕರೆದಿದೆ. ಅಯ್ಯೋ ನೀವು ಒಂದು ಓದಕ್ಕೆ ಎದುರು ಓಡಿ ಹೋಗಿದ್ದಿರುವೆ ಇಲ್ಲ, ನೀವು ಹೋಗಿ ಹೋಗಿ ಒಂದು ಓದಕ್ಕೆ ಎದುರುಕೊಂಡು ಬಂದಿದೆಯಲ್ಲ, ಬಟ್ ಅದನ್ನು ಒಂದು ಇಬ್ಬರು ತಿನ್ನೋಣ. ನಾವಿಬ್ರು ಸೇರಿ ಆ ಓದ ಪ್ರಾಣನ ಕೊಂದುಬಿಟ್ಟು ಇಬ್ರು ತಿನ್ನೋಣ ಜೊತೆ ಸೇರಿ ಅಂತ ಹೇಳಿ ತೋಳವನ್ನ ಓದದ ಹತ್ರ ಕರ್ಕೊಂಡು ಹೋಗುತ್ತೆ. ತುಂಬಾ ಸಂತೋಷದಿಂದ ಅವರು ಆ ಇಬ್ರು ಪ್ರಾಣಿಗಳು ಓದಿನ ಹತ್ರ ಹೋಗುತ್ತೆ. ಆಗ ಓದ ಹಾಗೆ ಒಂದು ಮೇಯ್ತಾ ಇರುತ್ತೆ ಅಲ್ವಾ ಅದೇ ಜಾಗದಲ್ಲಿ, ಮತ್ತೆ ತಿರುಗಿ ನೋಡಿದ್ರೆ ಮೊದಲು ತೋಳ ಮಾತ್ರ ಬಂದಿತ್ತು, ಈಗ ತೋಳ ಜೊತೆ ಯಾರು ಬರ್ತಿದ್ದಾರೆ ನರಿನೂ ಕೂಡ ಬರ್ತಿದೆ. ಆಗ ಇದಕ್ಕೆ ಇನ್ನೂ ಭಯ ಆಗ್ಬಿಡುತ್ತೆ. ಅದು ತೋಳನ ಎದುರಿಸಕ್ಕೇನೆ ನಾನು ಬುದ್ಧಿನ ಉಪಯೋಗಿಸಿದ್ದೀನಿ, ಜೊತೆಗೆ ನರಿ ಮೇಲೆ ಬರ್ತಿದ್ದೀರಪ್ಪ ಹೇಗಪ್ಪ ಪಾರಾಗದು ಅಂತ ಯೋಚನೆ ಮಾಡ್ತೀನಿ. ಆಗ ಬಾಯಿಗಾಗಿ ಇದು ಮತ್ತೆ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನರಿನ ನೋಡಿದ ತಕ್ಷಣ ತೋಳ ಸಂಕೋತ ಸ್ವಾಗತಿಸುತ್ತೆ. ಓ ನರಿಯಣ್ಣ ಬನ್ನಿಯ ಬಾಬಾ, ನೀನು ನನ್ನ ಸ್ನೇಹಿತ ಅಂದೆ ನೋಡಿ, ನೀನೇ ನನ್ನ ನಿಜವಾದ ಸ್ನೇಹಿತ. ಯಾಕೆ ಗೊತ್ತಾ, ನೀನು ನನಗೆ ಏನ್ ಮಾತನ್ನ ಕೊಟ್ಟಿದ್ದೆ ಅದರಂತೆ ನೀನು ತೋಳನ ಇಟ್ಕೊಂಡು ಬಂದ್ಬಿಟ್ಟಿದ್ಯಲ್ಲ, ತೋಳು ಜೊತೆಲೆ ಕರ್ಕೊಂಡು ಬಂದಿದ್ಯಲ್ಲ, ಬಾಬಾ ಬೇಗ ಈ ಕಡೆ ನಾವಿಬ್ರು ಕೂಡ ತೋಳನ ಕೊಂದು ತೋಳದ ಮಾಂಸನ ತಿನ್ಬಿಡೋಣ, ತುಂಬಾ ರುಚಿಯಾಗಿರುತ್ತೆ, ಬಾ ನರಿಯಣ್ಣ ಅಂತ ಮತ್ತೆ ಬುದ್ಧಿವಂತಿಕೆ ಮಾತಿನಿಂದ ನರಿ ಜೊತೆ ಮಾತಾಡುತ್ತೆ. ಈ ಮಾತನ್ನ ಕೇಳಿದ ತಕ್ಷಣ ತೋಳ ಓ ನರಿ ಮತ್ತೆ ಹೋದ ಮೊದಲಿಂದಲೂ ಸ್ನೇಹಿತರು ನನ್ನನ್ನ ಕೊಂದು ಇವರಿಬ್ರು ತಿನ್ನೋದಕ್ಕೋಸ್ಕರ ಈ ನರಿ ಉಪಾಯದಿಂದ ನನ್ನನ್ನು ಓದಿದ ಹತ್ರ ಕರ್ಕೊಂಡು ಬಂದಿದೆ ಅಂತ ಮತ್ತೆ ಎದುರುಕೊಂಡು ಏನ್ ಮಾಡುತ್ತೆ ಇದು ಪಲಾಯನ ಮಾಡುತ್ತೆ, ಅಂದ್ರೆ ಕಾಡಿಗೆ ಓಡೋಗ್ಬಿಡುತ್ತೆ. ಅರ್ಥ ಆಗ್ತಿದೆ ಇಲ್ಲ ಮಕ್ಕಳ ಈ ತೋಳ ಕತೆ? ಮತ್ತೆ ಕೂಡ ನಾನು ನಿಮ್ಗೆ ವಿವರಣೆಯನ್ನ ಮಾಡಿದ್ದೀನಿ. ಒಂದು ಓತ ತನ್ನ ಬುದ್ಧಿವಂತಿಕೆಯಿಂದ ತೋಳ ಮತ್ತೆ ನರಿಯಿಂದ ಹೇಗೆ ತಪ್ಪಿಸ್ಕೊಳ್ತು ಪ್ರಾಣಾಪಾಯದಿಂದ ಅಂತ ಅಲ್ವಾ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮ್ಗೆ ಕೆಲವೊಂದು ಪ್ರಶ್ನೆಗಳನ್ನ ನೋಡ್ತಾ ಇದ್ದೀನಿ. ಇಲ್ಲಿ ಪ್ರಶ್ನೆಗಳಿಂದ ನಾನೇ ನಿಮ್ಗೆ ಪ್ರಶ್ನೆಗಳನ್ನ ಮಾಡಿ ಉತ್ತರಗಳನ್ನು ಮಾಡಿ ನಿಮ್ಗೆ ನೋಟ್ಸ್ ಅನ್ನ ಕೊಡ್ತೀನಿ. ಇದು ಅರ್ಥ ಆಗಿದೆ ಇಲ್ಲ ಮಕ್ಕಳ, ಓತನ ಜಾಣತನ ಹೇಗಿದೆ ಅಂತ ಮುಂದಿನ ತರಗತಿಯಲ್ಲಿ ನಾವು ಗುಬ್ಬಚ್ಚಿ ಮತ್ತು ಮರಿಗಳ ಬಗ್ಗೆ ತಿಳ್ಕೊಳ್ಳೋಣ. ಗುಬ್ಬಚ್ಚಿ ಎಲ್ಲರೂ ನೋಡಿದ್ದೀರಾ ಅಲ್ವಾ, ಹೇಗೆ ಕೂಗುತ್ತೆ ಅದು ಚುಚ್ಚು ಅಂತ ಕೂಗುತ್ತೆ ನೋಡಿದ್ರಲ್ಲ. ಮಗು ಮನೆಯಲ್ಲಿ ಗುಬ್ಬಚ್ಚಿ ಚಿತ್ರವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಸಂಗ್ರಹಣೆಯನ್ನ ಮಾಡ್ಕೊಡ್ತೀನಿ. ಧನ್ಯವಾದಗಳು.